ಜಗತ್ತಿಗೆ ಮಾದರಿಯಾಗಿರುವಂತಹ ನಾವು ಯಾವ ರೀತಿಯ ನಮ್ಮ ದೇವಸ್ಥಾನಗಳನ್ನ ಅಥವಾ ಮುಂದಿನ ಅಂದ್ರೆ ಪಾಲಿಥಿನ್ ಅನ್ನೋದು ವಿಷಯ ತಜ್ಞರಿಂದ ಅದರ ಸಮಸ್ಯೆಯ ಒಂದು ಆಳವನ್ನ ಮೊದಲು ತಿಳ್ಕೊಂಡು ಆಮೇಲೆ ಮುಂದಿನ ಎಲ್ಲ ಹಂತಕ್ಕೂ ಹೋಗೋಣ ಅಂತ ಅನ್ಸುತ್ತೆ. ಇದು ಎಷ್ಟು, ನಾನೇ ಆಗ್ಲೇ ಇದನ್ನ ರಾಕ್ಷಸ ಅನ್ನುವ ಒಂದು ವರ್ಡ್ ಇಂದ ಉಲ್ಲೇಖ ಮಾಡಿದ್ರೆ ಅದರ ಆಳ, ಅದು ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂತಹ ಒಂದು ಅಂಶವನ್ನ ಅದರ ವಿಷಯ ತಜ್ಞರು ಹೇಳಿದ್ರೆ ಚೆನ್ನಾಗಿರುತ್ತೆ. ಅದರ ಬಗ್ಗೆ ಏನು ಸೃಷ್ಟಿ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದೆ ಅನ್ನುವಂತಹ ವಿಷಯವನ್ನ ಶ್ರೀ ರಾಮ್ ಪ್ರಸಾದ್ ಜಿ ಅವರು ನಮ್ಗೆ ಇವತ್ತು ಪ್ರಸ್ತುತ ಪಡಿಸ್ಕೊಡ್ಬೇಕಾಗಿ ವಿನಂತಿ. ಒಂದು ಪರ್ಟಿಕ್ಯುಲರ್ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿರೋದೇ ನಮ್ಗೆ ಬಹಳ ಒಂದು ಖುಷಿಯ ಸಂಗತಿ. ಅದು ರಾಮ ಮಂದಿರದ ಜೊತೆಗೆ ಅದು ಸೇರ್ಕೊಂಡಿರೋದು ಒಂದು ಸ್ವಲ್ಪ ನನಗೆ ಅಸಮಂಜಸ್ವ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಕಡೆ ಆದುದರಿಂದ ನಮಗೆ ಎಲ್ಲೋ ಬಹುಶಃ ದೇವಸ್ಥಾನಗಳಲ್ಲಿ ಇದನ್ನು ನಾವು ಕಲ್ತ್ಕೊಳ್ಳಬೇಕು ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಇಲ್ಲಿದೆ. ಯಾಕೆಂತ ಹೇಳಿದ್ರೆ ಹಲವಾರು ದೇವಸ್ಥಾನಗಳಲ್ಲಿ ನಾವು ಹೋಗಿ ಮಾಡುವಾಗ ಮೊದಲು ಅರ್ಚಕನಾಗಿದ್ದು ಮಾಡಿರುವಂಥ ಕೆಲಸಕ್ಕೆ ನಾವೇ ಕೆಲವು ತಪ್ಪುಗಳನ್ನು ಮಾಡಿದ್ದೀವಿ ಅಂತ ನನಗೂ ಅನಿಸುತ್ತೆ. ಈ ವಿಚಾರದಲ್ಲಿ ಮೊದಲನೇದಾಗಿ ಎರಡು ವಿಚಾರ ಹೇಳ್ತೀವಿ. ಒಂದು ಸೈಂಟಿಫಿಕ್ ವಿಚಾರಗಳು, ಯಾಕೆಂದ್ರೆ ಸಂಶೋಧನೆ ಮಾಡ್ತಾ ಇದ್ದೀವಿ ಈ ವಿಚಾರದಲ್ಲಿ ಇದೆಲ್ಲ ಮಾಡ್ತಾ ಇರೋದ್ರಿಂದ. ಒಂದು ಸೈಂಟಿಫಿಕ್ ವಿಚಾರ ಬೆಂಗಳೂರಿನ ಮಟ್ಟಕ್ಕೆ, ಮತ್ತು ನಾನು ಇವಾಗ ಹರಿದ್ವಾರದಲ್ಲಿ ಎರಡು ಕುಂಭಮೇಳ ನಡೆಸಿದ್ದೀವಿ. ಮೊದಲನೇ ಕುಂಭಮೇಳ ಮಾಡಿದಾಗ ಆದಂಥ ಒಂದು ಪರಿಸ್ಥಿತಿ, ಎರಡನೇ ಕುಂಭಮೇಳ ಆದಂಥ ಒಂದು ಪರಿಸ್ಥಿತಿಯನ್ನು ಒಂದು ಸಂಕ್ಷಿಪ್ತವಾಗಿ ಬೇಗ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ನ್ಯಾಪ್ಕ ಇಟ್ಕೊಳ್ಳಿ, ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಪೆಟ್ರೋಲಿಯಂ ಪ್ರಾಡಕ್ಟ್. ಪೆಟ್ರೋಲ್ ಅಂದರೆ ಕ್ರೂಡ್ ಆಯಿಲ್. ನ್ಯಾಪ್ಕ ಇಟ್ಕೊಳ್ಳಿ, ಕ್ರೂಡ್ ಆಯಿಲಿಂದ ಬರ್ತಕ್ಕಂಥ ಒಂದು ಬೈ ಪ್ರಾಡಕ್ಟ್. ಅದು ನಿಮಗೆ ಲಾಸ್ಟ್ ಪ್ರಾಡಕ್ಟ್ ಬರ್ತಕ್ಕಂಥದ್ದು ಪೆಟ್ರೋಲ್, ಪೆಟ್ರೋಲು ಡೀಸೆಲ್. ಅದಕ್ಕಿಂತ ಮುಂಚೆ ಬೈ ಪ್ರಾಡಕ್ಟ್ ಆಗಿ ಅಂದರೆ ಅಲ್ಲಿ ಕಸವಾಗಿ ಹೊರಗಡೆ ಬರ್ತಕ್ಕಂಥದ್ದು ಪ್ಲಾಸ್ಟಿಕ್. ಒಂದು ಸಮಯದಲ್ಲಿ ಇದು ಕಸ ಅಂತಲೇ ಪರಿಗಣನೆ ಮಾಡಿ ಅದನ್ನು ಬಿಸಾಡ್ತಾ ಇದ್ರು. ಬಟ್ ನಂತರ ಅದನ್ನು ಕಂಡುಹಿಡಿದ್ರು, ಓಹ್ ಇದರಿಂದ ಉಪಯೋಗ ಮಾಡ್ಬೋದು ಅಂತ ಹೇಳಿದ ತಕ್ಷಣ ಅದು ಈ ಕಡೆಯಿಂದ ಆ ಕಡೆಗೆ ನಮ್ಮ ಉಪಯುಕ್ತವಾದ ಒಂದು ಕಡೆಗೆ ಅಂತ ಹೇಳಿ ಅದು ಬರಕ್ಕೆ ಸ್ಟಾರ್ಟ್ ಆಯಿತು. ಅದು ಕ್ರೂಡ್ ಆಯಿಲ್, ಅದಕ್ಕೆ ಕ್ರೂಡ್ ಆಯಿಲಿಂದ ಬರ್ತಕ್ಕಂಥದ್ದು. ಬಹುಶಃ ಎಲ್ರಿಗೂ ಗೊತ್ತು ಕ್ರೂಡ್ ಆಯಿಲ್ ಎಲ್ಲಿಂದ ಬಂದಿದೆ ಅಂತೇಳಿ. ಸತ್ತ ಇದರಿಂದ ಆಗ್ತಕ್ಕಂಥ ಹೈಡ್ರೋಕಾರ್ಬನ್ಸು, ಅದು ಮರಗಳಾಗಲಿ ಅಥವಾ ಜೀವಂತ, ಇದರಿಂದ ಆರ್ಗ್ಯಾನಿಕ್ಸಿಂದ ಮಾತ್ರನೇ ನಿಮಗೆ ಹೈಡ್ರೋಕಾರ್ಬನ್ಸ್ ಬರುವಂಥ ಸಾಧ್ಯತೆಗಳಿರೋದು. ಅದಕ್ಕೆ ಅಂದರೆ ಮೊದಲು ಸತ್ತಂಥ ಮರಗಳಾಗಲಿ ಅಥವಾ ಸತ್ತಂಥ ಡೈನೋಸರ್ಗಳಾಗಲಿ ಅಲ್ಲಿಂದ ಬಂದಿರತಕ್ಕಂಥದ್ದು ಫಾಸಿಲ್ ಫ್ಯೂಯಲ್. ನಾಪ್ಕ ಇಟ್ಕೊಳ್ಳಿ, ಇದನ್ನು ಕರೀತಕ್ಕಂಥದ್ದೇ ಫಾಸಿಲ್ ಫ್ಯೂಯಲ್ ಅಂತಕ್ಕಂಥದ್ದು. ಇಂಥದ್ದನ್ನು ಇದು ಪೂಜೆಗೆ ಅರ್ಹವ ಇಲ್ಲ, ನೀವೇ ಯೋಚನೆ ಮಾಡ್ಕೊಳ್ಳಿ. ಇಂಥದ್ದನ್ನು ನಾವು ಪೂಜೆಯಲ್ಲಿ ಇಡಬಹುದಾ ಇಡಬಾರ್ದ ಅಂತ ಅದು ಒಂದಿದ್ದರೆ. ಎರಡನೇದು ಇದು ಒಂದು ಮೊದಲನೇ ಪ್ರಾರಂಭಿಕ. ಎರಡನೇದು ಇದು ಇನ್ನೂ ಒಂದು ಕಲ್ಚರ್, ಅಂದರೆ ಇನ್ನೂ ಒಂದು ಸಂಪ್ರದಾಯವನ್ನು ಹುಟ್ಟಾಕಿದೆ. ಅದೇನು ಅಂತ ಹೇಳಿದ್ರೆ ಯೂಸ್ ಅಂಡ್ ಥ್ರೂ. ಜ್ಞಾಪಕ ಇಟ್ಕೊಳ್ಳಿ, ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದು ಮೊದಲನೇ ಪ್ರಾರಂಭಿಕ ಅದು. ನಾಲ್ಕನೇ ತರಗತಿಯಲ್ಲಿ ಒಂದು ಪೆನ್ನನ್ನು ಕೈಯಲ್ಲಿ ಕೊಡ್ತಾರೆ. ಮೊದಲು ಯಾವ ಪೆನ್ ಕೊಡ್ತಿದ್ರು? ಇಂಕ್ ಪೆನ್ನನ್ನು ಕೊಡ್ತಿದ್ರು. ಅದು ಒಂದೊಂದು ಸತಿ ನನ್ನ ಐದನೇ ತರಗತಿ ಇಂಕ್ ಪೆನ್ ನನ್ನ ಹತ್ರ ಇನ್ನೂ ಇಟ್ಕೊಂಡು ಕೂತಿದ್ದೆ. ಆದರೆ ಆ ಇವಾಗ ಬರ್ತಕ್ಕಂಥದ್ದು ಮಕ್ಳಿಗೆ ಕೈಯೋದು ಇದು ಪೆನ್ನು. ಅದು ಮುಗಿದ ತಕ್ಷಣ ಏನು ಹೇಳ್ತೀವಿ? ಬಿಸಾಕು ವಸ್ತು ಕೊಡ್ತೀನಿ ಅಂತ. ಇದು ಯೂಸ್ ಆ್ಯಂಡ್ ಥ್ರೋಯಿನ ಪ್ರಾರಂಭಿಕ. ಎಷ್ಟನೇ ವಯಸ್ಸು? ಫೋರ್ತ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಎಂಟನೇ ವಯಸ್ಸು, ಒಂಬತ್ತನೇ ವಯಸ್ಸು ಪ್ರಾರಂಭ. ಅದೇ ಮಗು ಮೂವತ್ತನೇ ವಯಸ್ಸಿಗೆ ಬಂದಾಗ ತಂದೆ ತಾಯಿಗಳು ವಯಸ್ಸಾದರು, ಇಲ್ಲಿವರೆಗೂ ಯೂಸ್ಫುಲ್ ಆಗಿದ್ದರು, ಇವಾಗ ಯೂಸ್ಲೆಸ್ ಆಗಿದ್ದಾರೆ. ಬಂತು, ಏನು ಮಾಡ್ತಿದ್ದಾರೆ? ಅಲ್ಲೂ ಯೂಸ್ ಆ್ಯಂಡ್ ಥ್ರೋ. ಇಮಿಡಿಯೇಟಾಗಿ ತಂದೆ ತಾಯಿನೇ ಥ್ರೋ ಮಾಡೋ. ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ಹುಟ್ಟು ಹಾಕಿದ್ದು ನಾವೇ. ಏ ಇದೇನು ಬೇಡ, ಬೇಕಿಲ್ಲ, ಇದನ್ನು ಬಿಸಾಕು. ಇಲ್ಲಿಂದ ಕಸ ಉತ್ಪತ್ತಿ ಪ್ರಾರಂಭ. ಯೂಸ್ ಆ್ಯಂಡ್ ಥ್ರೋ ಪದ್ಧತಿ ಎಲ್ಲಿವರೆಗೂ ನಾವು ಅಳವಡಿಸ್ಕೊಳ್ತೀವೋ ಅಲ್ಲಿವರೆಗೂ ನೀವು ಕಸವನ್ನು ಮಾತ್ರ ಹೊರಗಡೆ ಹೋಗ್ಬೋದು ಅನ್ನೋದನ್ನು ಇಟ್ಕೊಳ್ಳಿ, ಸಾಧ್ಯತೆ ಇಲ್ಲ. ಬರಿ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಮಾತ್ರ, ಬೇರೆ ಇದನ್ನೆಲ್ಲ ನಾನು ಹೇಳೋದಿಲ್ಲ. ಒಟ್ಟು 6,200 ಟನ್, ಒಂದು ಟನ್ ಅಂದರೆ 1,000 ಕೆಜಿ, 6,200 ಟನ್ನಷ್ಟು ಕಸವನ್ನು ನಾವು ಬೆಂಗಳೂರಿಗೂ ಉತ್ಪತ್ತಿ ಮಾಡ್ತೀವಿ. ಈ 6,200ರಲ್ಲಿ 2,100 ಟನ್ ಈ ಥರದ ಪ್ಲಾಸ್ಟಿಕ್ಕು ಮತ್ತು ಪ್ಲಾಸ್ಟಿಕ್ ಇತರ ಇದನ್ನು ಇಲ್ಲಿ ಮಾಡ್ತೀವಿ ನಾವು. ಇದರಿಂದ ಆಗತಕ್ಕಂಥ ಅನಾಹುತ ಹೇಳ್ಬಿಡ್ತೀನಿ. ಒಂದು, ಈ ಒಂದು ಪ್ಲಾಸ್ಟಿಕ್ಕು ನಿಮಗೆ, ಕೆಲವು ಪ್ಲಾಸ್ಟಿಕ್ಕು ನಿಮಗೆ 150 ವರ್ಷಗಳಿಂದ ಅದು ಕರಗೋದಿಲ್ಲ, ಏನೂ ಆಗೋದಿಲ್ಲ, ಅಲ್ಲೇ ಇರುತ್ತೆ. ಆದುದರಿಂದ ನೀವು ಭೂಮಿಯಲ್ಲಿ ಬಿದ್ದ ತಕ್ಷಣ ಅದು ನೀರನ್ನು ಒಳಗೆ ಹೋಗಿಸೋದಿಲ್ಲ. ಒಂದು ನೀರಿನ ಪ್ರಾಬ್ಲಮ್ಮು, ಎರಡು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಮತ್ತೆ ಆ ನೀರಲ್ಲಿ ಸೇರಿಕೊಂಡು ಇವತ್ತಿನ ನಿನ್ನೆಯ ಒಂದು ಹೊಸ ಸಂಶೋಧನೆಯಲ್ಲಿ ಒಳಗಡೆ ಬಂದಿರತಕ್ಕಂಥದ್ದು 3,001 ವಾಟರ್ ಬಾಟ್ಲಲ್ಲಿ ನೀವು ಬಿಸ್ಲೇರಿ ತಗೊಳ್ಳಿ, ಯಾವುದೇ ತಗೊಳ್ಳಿ, ಒಂದು ವಾಟರ್ ಬಾಟ್ಲಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಹೇಳ್ತೀವಿ, ಅಂದರೆ ನ್ಯಾನೋ ಪ್ಲಾಸ್ಟಿಕ್ಸ್ ಅಂತ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ಕಿನ ಕಣಗಳು, ಅದು ನಿಮಗೆ 2,500 ಇರುತ್ತದೆ. ಇಷ್ಟು ಇದನ್ನು ನಾವು ತಗೊಂಡಾಗ ಇದು ಒಳಗಡೆ ನಮ್ಮ ಇದರೊಳಗೆ ಹೋಗಿ ಏನು ಮಾಡ್ತಾ ಇದೆ ನಮಗೆ ಗೊತ್ತಿಲ್ಲ. ಅದು ಬ್ರೈನಲ್ಲಿ ಹೋಗಿ ಅಲ್ಝೈಮರ್ಸ್ ಮಾಡ್ತಿದೆಯೋ, ಡೈಮೆನ್ಷಿಯಾ ಮಾಡ್ತಿದೆಯೋ, ಅಥವಾ ಕ್ಯಾನ್ಸರ್ ತರ್ತಿದೆಯೋ, ಇನ್ನೂ ಸಂಶೋಧನೆಗಳಾಗಿಲ್ಲ. ಬಟ್ ಒಂದು ಗ್ಯಾರಂಟಿ ಆಗಿದೆ, ಇದು ನಮ್ಮ ನೀರಿನಲ್ಲಿ ಕಂಡುಬರುವುದರಿಂದ, ಅದನ್ನು ದಿನಾ ನಾವು ಸೇವಿಸಿರೋದ್ರಿಂದ
ಇದು ದೊಡ್ಡ ಅನಾಹುತಕ್ಕೆ ತಂದಿಡುತ್ತೆ. ಈಗ ನಮಗೆ ಗೊತ್ತಾಗಲ್ಲ, ಮುಂದಕ್ಕೆ ಹೋದಾಗ ಇದು ಎಲ್ರಿಗೂ, ಯಾಕಂದ್ರೆ ನಮ್ಮ ಪ್ಲಾಸ್ಟಿಕ್ ಬಂದು ಇದುವರೆಗೂ ಆಗಿರೋದು 25 ವರ್ಷ ಅಷ್ಟೇನೆ. ಇದು ಅತಿ ಹೆಚ್ಚಾಗಿ ಆಗಿರ್ತಕ್ಕಂಥದ್ದು 15 ವರ್ಷ. 15 ವರ್ಷದಲ್ಲಿ ಆಗಿರ್ತಕ್ಕಂಥ ಅನಾಹುತವನ್ನೇ ತಡ್ಕೊಳಕ್ ಆಗ್ತಿಲ್ಲ. ಇನ್ನು ಮುಂದೆ ನಾವು ಇದನ್ನ ಮಾಡ್ಕೊಂಡು ಹೋದ್ರೆ ತಡೆಯೋ ಸಾಧ್ಯತೆನೇ ಇಲ್ಲ ಅಂತ. ಕೆಲವೊಂದು ತ್ಯಾಜ್ಯ ಅಂತ ಬಂದಾಗ ಅದರ ನಿರ್ವಹಣೆ ಹೇಗೆ ಮಾಡಬಹುದು? ಈಗ ಒಂದೇ ಸಲ ಅದು ಬದಲಾವಣೆ ಅಂತ ಆಗದೆ ಇರುವ ಹಂತದಲ್ಲಿ ಬಂದಿರುವ ತ್ಯಾಜ್ಯವನ್ನ ಯಾವ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಬಹುದು, ಅದ್ರ ಆ ವಿಷಯದ ಬಗ್ಗೆ ರಾಮ್ ಪ್ರಸಾದ್ ಜಿ ವಿಷಯ ತಜ್ಞರು ಬೆಳಕು ಚೆಲ್ಲಬಹುದು. ಪ್ಲಾಸ್ಟಿಕ್ಕಿನ ವಿಚಾರ ಬಂದ್ರೆ ನಾನು ಬಹಳ ಕ್ಲೀನಾಗಿ ಹೇಳ್ತೀನಿ. ಪ್ಲಾಸ್ಟಿಕ್ ಇವಾಗ ನಾನು ಯಾರಾದ್ರೂ ಇಲ್ಲಿ NWPP ಅಂದರೆ ನಾನ್ ಓನ್ ಪಾಲಿಪ್ರೊಪಲಿನ್ ಬ್ಯಾಗ್ ಇಟ್ಕೊಂಡಿದ್ದೀರಾ ಬೈ ಚಾನ್ಸ್ ತೋರಿಸ್ಲಿಕ್ಕೆ ನನಗೆ ಬೇಕಾಗಿತ್ತು. ತುಂಬ ಜನ ಏನು ಅನ್ಕೋತಾರೆ ಅಂತ ಹೇಳಿದ್ರೆ ಇದು ಬಟ್ಟೆ ಥರ ಇದೆ ಅಂತ. ಬಟ್ಟೆ ಥರ ಇರುತ್ತದೆ ನಿಮಗೆ ನೋಡ್ಲಿಕ್ಕೆ. ಇವಾಗ ಹಲವಾರು ಸೀರೆ ಅಂಗಡಿ ಹೋದ್ರೂ ಹಲವಾರು ಇದರಲ್ಲಿ ನಮಗೆ ನಾನ್ ಓನ್ ಪಾಲಿಪ್ರೊಪಲಿನ್ ಕೊಟ್ಬಿಡ್ತಾರೆ, ಅದು ಪ್ಲಾಸ್ಟಿಕ್ಕೆ. ನೋಡಿ, ಪ್ಲಾಸ್ಟಿಕ್ ಅನ್ನೋದು ಪಾಲಿಸ್ಟರು, ಪಾಲಿಯೆಸ್ಟ್ರೀನು, ನೈಲಾನು, ಇದು ಎಲ್ಲವೂ ಕೂಡ ಪ್ಲಾಸ್ಟಿಕ್ಕೆ. ಇದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದ್ರೆ ನನಗೆ ಗೊತ್ತು. ನಾವೊಂದು ಕೋರ್ಟ್ ಕೇಸ್ ಹಾಕ್ಬಿಟ್ವಿ, ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋದ್ವಿ. ಕಾರಣ ಇಷ್ಟೇನೆ, ನಾವು ಹೇಳಿದ್ದು ನೈಲಾನು ಮತ್ತು ಪಾಲಿಸ್ಟರ್ ಕೂಡ ಇದು ಪ್ಲಾಸ್ಟಿಕ್ಕು, ಇದರಿಂದ ಮೈಕ್ರೋಫೈಬರ್ ಬರ್ತಾ ಇದೆ, ಕ್ಯಾನ್ಸರ್ ಬರ್ತಿದೆ, ಇದನ್ನು ಕಡಿಮೆ ಮಾಡಬೇಕು, ಕಡಿಮೆ ಅಂತ ಹೇಳಿಲ್ಲ, ನಾವು ಬ್ಯಾನ್ ಮಾಡಬೇಕು ಅಂತ ಬಂದ್ವಿ. ನಮಗೆ ಸುಪ್ರೀಂ ಕೋರ್ಟಲ್ಲಿ ಆದದಿಷ್ಟೇ, ರಿಲಯನ್ಸ್ ಕಡೆಯಿಂದನೂ ಲಾಯರ್ಗಳು ಬರ್ತಿದ್ರು, ಅವ್ರು ಹೇಳಿದ್ದಿಷ್ಟೇ, ಇದು ಪೂರ್ ಮ್ಯಾನ್ಸ್ ಕ್ಲೋತ್. ನಾನು 150 ರೂಪಾಯಿಗೆ 100 ರೂಪಾಯಿಗೆ ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ನಾವು ಸೀರೆ ಮತ್ತು ಇದನ್ನು ಮಾಡ್ತಾ ಇದ್ದೀವಿ. ಆದುದರಿಂದ ನೈಲಾನು ಮತ್ತು ಪಾಲಿಸ್ಟರನ್ನು ನಾವು ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕೆಲವು ಐಟಮ್ಗಳು ಬ್ಯಾನ್ ಮಾಡಲಿಕ್ಕೆ ಅವ್ರು ಬಿಡಲ್ಲ. ಇವೇನು ಬೇಕಾದ್ರೆ ಮಾಡ್ಕೊಳ್ಳಿ, ಮಿಲ್ಕ್ ಕವರ್ ಬ್ಯಾನ್ ಆಗಲ್ಲ ನಿಮಗೆ, ನೈಲಾನ್ ಪಾಲಿಸ್ಟರ್ ಬ್ಯಾನ್ ಆಗಲ್ಲ. ಆದರೆ ನಮಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವು ವಿಚಾರಗಳಿವೆ. ಪಾಲಿಥೀನ್ ಅಂತಕ್ಕಂಥದ್ದು ಪ್ಲಾಸ್ಟಿಕ್ಕಿನ ಒಂದು ಭಾಗ, ನಮ್ಮಲ್ಲಿ ಪಾಲಿಮರ್ ಮತ್ತು ಮೊನೊಮರ್ ಅಂತೀವಿ, ಅದು ಮೊನೊಮರ್ ಪಾಲಿಮರ್ಸ್ ಬರುತ್ತೆ. ಇದನ್ನು ಪಾಠಲ್ಲಿ ಆಮೇಲೆ ಮಾಡ್ತೀನಿ, ಸೈ ಪೂರ್ತಿ ಕೆಮಿಸ್ಟ್ರಿ ಮತ್ತು ಆ ಕಡೆ ಹೋಗ್ಬಿಡ್ತಾ ಇದ್ದೀನಿ. ಸೊ ಇದನ್ನು ನಾವು ಮಾಡಬೇಕಾಗಿದ್ದೇನು ಅಂತ ಹೇಳಿದ್ರೆ, ಒಂದು ನಾಪಕ ಇಟ್ಕೊಳ್ಳಿ, ನಿಮಗೆ ಕೆಲವು ಬರ್ತಕ್ಕಂಥ ವಸ್ತುಗಳನ್ನು ನಾವು ಪೂರ್ತಿಯಾಗಿ ನಿಷೇಧ ಮಾಡ್ಬೋದು. ಅದು ಯಾವುದು ಅಂತ ಹೇಳಿದ್ರೆ, ನಾವು ಹೇಳೋದು ನಾನ್ ರಿಕವರಬಲ್ ಅಂತ ಹೇಳ್ತೀವಿ. ಅಂದರೆ ಈ ಚಿಕ್ಕ ಶ್ಯಾಂಪು ಕವರ್ ಒಂದು ಸತಿ ನಿಮ್ಮ ಭೂಮಿ ಮೇಲೆ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯಲ್ಲ. ಸೊ ಮೊದಲು ನಿಷೇಧ ಆಗಬೇಕಾಗಿರ್ತಕ್ಕಂಥದ್ದು ಇಂಥವೆಲ್ಲವನ್ನು. ಇನ್ನೊಂದು ನಾಪಕ ಇಟ್ಕೊಳ್ಳಿ, ನೀವು 50 ಪೈಸೆಯೋ 1 ರೂಪಾಯಿ ಕೊಟ್ಟು ಒಂದು ಪಾಲಿಥೀನ್ ಕವರ್ ತೊಗೋಬೋದು, ಅಥವಾ ನಾನ್ ಓವನ್ ಪಾಲಿಪ್ರಾಪಲಿನ್ NWPP ಅಂತ ಕರಿತೀವಿ, ಇದನ್ನು ನೀವು ತೆಗೆದುಕೊಳ್ಬೋದು. ಆದರೆ ಅದು ಕಸವಾದ ನಂತರ, ನಾಪಕ ಇಟ್ಕೊಳ್ಳಿ, ಕಸವಾದ ನಂತರ ಅದನ್ನು ವಿಲೇವಾರಿ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಒಂದು ಕವರಿನ ಮೇಲ್ಗಡೆಗೆ 1 ಕೆಜಿ ಕವರ್ ನಾವು ತೊಗೊಂಡ್ರೆ, 1 ಕೆಜಿ ಕವರ್ಗೆ ಕಸ ವಿಲೇವಾರಿ ಮಾಡೋದಕ್ಕೆ 7.5 ರೂಪಾಯಿಗಳಾಗುತ್ತೆ. ಇವತ್ತು ನಾನು ಹೇಳ್ತಿರೋದು ಬೆಂಗಳೂರಿಗೆ 2,500 ಟನ್ ಅಂತ ಹೇಳಿದ್ರೆ, ಟನ್ ಅಂದರೆ 2,500 × 1,000, ಎಷ್ಟು ನಮ್ಮ ದುಡ್ಡು ಇದು, ನಮ್ಮ ನಿಮ್ಮ ದುಡ್ಡೇ, ಅವರೇನು ಅವರ ದುಡ್ಡನ್ನು ಹಾಕ್ತಾ ಇಲ್ಲ, ಅಥವಾ ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅವರ ದುಡ್ಡನ್ನು ಹಾಕ್ತಾ ಇಲ್ಲ. ಇದು ಕಸ ಆಗಿದ ತಕ್ಷಣ ಈ ಕಸ ವಿಲೇವಾರಿ ಮಾಡುವುದಕ್ಕೆ ಅವರು ಪ್ರೊಡಕ್ಷನ್ ಮಾಡಲಿಕ್ಕಿಂತ ಜಾಸ್ತಿ ದುಡ್ಡನ್ನು, ಅದು ಒಂದಲ್ಲ ಎರಡಲ್ಲ ಅದಕ್ಕಿಂತ 3 ಪಟ್ಟು ದುಡ್ಡನ್ನು ನಮ್ಮ ನಿಮ್ಮ ದುಡ್ಡು ಇಲ್ಲಿ ಹಾಳಾಗ ಯಾಕೆ ಹಾಳಾಗ್ತಿದೆ ಅಂತ ಹೇಳಿದ್ರೆ, 10 ನಿಮಿಷದ ಕಾರ್ಯಕ್ರಮ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ನಾನು ತೆಗೆದುಕೊಂಡಂಥ ಪಾಲಿಥೀನ್ ಬ್ಯಾಗ್ ಆಗಲಿ ಅಥವಾ NWPP ಬ್ಯಾಗ್ ಆಗಲಿ, ಅದನ್ನು ವಿಲೇವಾರಿ ಮಾಡಬೇಕಾಗಿ ಬಂದಾಗ ನಮ್ಮ ಕೈಯಿಂದಲೇ ಆ ದುಡ್ಡನ್ನು ಮತ್ತೆ ಕೆಜಿಗೆ 7.5 ರೂಪಾಯಿ 8 ರೂಪಾಯಿ ನಮಗೆ ಕಾಸ್ಟ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ದುಡ್ಡು 10 ನಿಮಿಷದ ಒಂದು ಲಕ್ಷುರಿಗೋಸ್ಕರವಾಗಿ, ಇದು ಏನೇನಿಲ್ಲ, ಒಂದು ಚಿಕ್ಕ ಒಂದು ಕ್ಲಾತ್ ಬ್ಯಾಗ್ ಅಂದರೆ ಒಂದು ಬಟ್ಟೆಯ ಚೀಲವನ್ನು ತೆಗೆದುಕೊಂಡು ಹೋಗ್ಬೋದು, ಅದರ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀರಾ. ಒಂದು ಹೊರೆ ಅಂತ ಹೇಳಿದ್ರೆ, ನಮ್ಮದು ಒಟ್ಟು ಬೆಂಗಳೂರಿಗೆ ಮಾತ್ರ ಕಸ ವಿಲೇವಾರಿ ಅಂತಕ್ಕಂಥ ಒಂದೇ ವಿಷಯಕ್ಕೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 1,800 ಕೋಟಿ ರೂಪಾಯಿಯನ್ನು ಸರಾಸರಿ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವೆಲ್ಲರೂ ಹೇಳ್ತಾರೆ, ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ, ನಮಗೆ ಸರಾಸರಿ 1 ತಿಂಗಳಿಗೆ 1 ಮನೆಗೆ ಖರ್ಚಾಗುವುದು 480 ರೂಪಾಯಿ ಕಸ ವಿಲೇವಾರಿಗೆ. ನಿಮ್ಮ ಹತ್ರ ಎಲ್ಲಿ ಒಬ್ಬರು ಬರ್ತಾ ತಗೊಳ್ತಾ ಇರೋದು 3,800, ಯಾರ್ಯಾರು ಕಟ್ತಿದ್ರು 10% ಸೆಸ್ ಅಂತ ಹೇಳಿದ್ರೆ ನೀವು ಕಟ್ತಾ ಇರೋದು ವರ್ಷಕ್ಕೆ 360 ರೂಪಾಯಿ. ಸೊ 360 ರೂಪಾಯಿ ವರ್ಷಕ್ಕೆಲ್ಲಿದೆ, 480 ರೂಪಾಯಿ ತಿಂಗಳಿಗೆ. ಇದನ್ನು ಒಂದು ಕೆಲವನ್ನು ನಿಷೇಧ ಮಾಡ್ತಕ್ಕಂಥದ್ದು, ಕೆಲವನ್ನು ರೆಫ್ಯೂಸ್ ಮಾಡ್ತಕ್ಕಂಥದ್ದು. ಸರ್ ಹೇಳಿದ್ರು ರಿಯೂಸ್, ರಿಸೈಕಲ್ ಆ್ಯಂಡ್ ರೆಫ್ಯೂಸ್ ಅಂತ ಉಲ್ಟಾ ಮಾಡ್ಕೊಳ್ತೀವಿ. ಫಸ್ಟ್ ರೆಫ್ಯೂಸ್, ಬೇಡವೇ ಬೇಡ ಅಂತಕ್ಕಂಥದ್ದು. ನಂತರ ಅಯ್ಯೋ ಇದು ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು ಅಂದಾಗ ಅದನ್ನು ರಿಯೂಸ್ ಅಥವಾ ರೀಸೈಕಲ್ ಮಾಡಲಿಕ್ಕೆ ಏನೇನಾಗುತ್ತೆ. ನಮಗೆ ರೀಸೈಕಲ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ನಾಪಕ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅದು ಗಲೀಜಾಗಬಾರ್ದು ಅಂತ ಹೇಳಿದ್ರೆ, ನಮಗೆ ಹೇಗಿರುತ್ತೋ ಹಾಗೆ ಬಂದರೆ ರೀಸೈಕಲ್ ಮತ್ತು ರಿಯೂಸ್ ಸಾಧ್ಯತೆ ಇದೆ. ಅದರಲ್ಲಿ ನೀವು ಸಾಂಬಾರು ಹಾಕಿ ಅಥವಾ ಅದನ್ನು ಪೂರ್ತಿ ಸ್ಪಾಯಿಲ್ ಅಂತ ಹೇಳ್ತೀವಿ ಅಂದರೆ ಅದನ್ನು ಏನು ಮಾಡೋಕ್ಕಾಗದೆ ಬಂದಾಗ ಅದನ್ನು ರೀಸೈಕಲೂ ಮಾಡೋಕ್ಕಾಗಲ್ಲ,
ದಾರಿ ಉಳ್ಕೊಂಡಿರೋದು ಒಂದೇ, ಐದೋ ಸುಡಬೇಕು ಅಥವಾ ನಾವು ಅದನ್ನು ತಗೊಂಡೋಗಿ ಭೂಮಿಯೊಳಗೆ ಹಾಕಬೇಕಂತ ಪರಿಸ್ಥಿತಿ ಬರುತ್ತೆ. ಸುಟ್ಟಾಗಲೂ ಕೂಡ ಇದರಲ್ಲಿ ಬರ್ತಕ್ಕಂಥ ಒಂದು ವಾಯುಮಾಲಿನ್ಯ ಏನಿದೆ ಅದು ಪೂರ್ತಿ ಕ್ಯಾನ್ಸರ್ ಅನ್ನೋದು ಕಡಾಖಂಡಿತವಾಗೋಗ್ಬಿಟ್ಟಿದೆ. ಡಯಾಕ್ಸಿನ್ಸ್ ಅಂತ ಬರುತ್ತೆ, ಅದು ಸುಟ್ಟಾಗ ಕ್ಯಾನ್ಸರ್ ಅಂತೂ ಗ್ಯಾರಂಟಿ. ನೀವು ಪಾಲಿಪ್ರೊಪೈಲಿನ್ ಬ್ಯಾಗ್ ಅಂತ ಅಂದ್ರೆ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಇದು ಪ್ಲಾಸ್ಟಿಕ್. ಸೊ ಇದನ್ನ ನಾಪ್ಕ ಇಟ್ಕೊಳ್ಳಿ. ಇಂಥ ಬ್ಯಾಗ್ ಗಳನ್ನು ಕೂಡ ಪ್ಲೀಸ್ ತಗೊಂಬಿಡಿ. ಇದು ಇನ್ನೂ ವರ್ಸ್ಟು. ಅದೇ ನಾನು ನಾರ್ಮಲ್ ಕವರ್ ತಗೊಂಡ್ರೆ ನನಗೆ ರೀಸೈಕಲ್ ಆದ್ರೂ ಮಾಡ್ಬೋದು, ಇದನ್ನು ರೀಸೈಕಲ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದೊಳಗಡೆ ಎಷ್ಟು ಡಸ್ಟ್ ಒಳಗಡೆ ಹೋಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ಇದು ರೀಸೈಕಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನಾವು ಹೇಳ್ತಾ ಇರೋದು ಏನು ಅಂದ್ರೆ ಇಂಥದನ್ನು ಕೂಡ ಇಂಥದನ್ನ ಬಟ್ಟೆ ಬಟ್ಟೆ ಅಂತಾನೆ ಕೊಟ್ಬಿಡ್ತಾರೆ ನಿಮ್ಗೆ. ನಾಪ್ಕ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ನಾವು ಹೇಳ್ತಕ್ಕಂಥದ್ದು ಪ್ಲಾಸ್ಟಿಕ್ನ ಹಲವು ಆಯಾಮಗಳಿವೆ, ಅದರಲ್ಲಿ ಪಾಲಿಥೀನ್ ಒಂದು ದೊಡ್ಡ ರಾಕ್ಷಸ ಆಗಿದ್ರೆ ಇದು ಇನ್ನೂ ದೊಡ್ಡ ರಾಕ್ಷಸ ಇದ್ದಾರೆ. ಸೊ ಇದು ನಾನು ನಿಮಗೆ ಒಂದು ಕಡೆಗೆ ನಿಮ್ಮ ಹಣ ಎಷ್ಟು ಖರ್ಚಾಗ್ತಿದೆ ಅಂತಕ್ಕಂಥದ್ದು. ಒಂದು ವಿಲೇವಾರಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಭಾಳ ಸುಲಭ ಅನ್ಕೊಂತೀವಿ, ಬಟ್ ಅದ್ರಲ್ಲಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಕೆಲಸ ಇದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇದರಲ್ಲಿ ಪ್ರಯತ್ನ ಪಟ್ಟಿದ್ದೆ. ಆನಂದ್ ಗುರ್ಜಿ ಅವ್ರ ಜೊತೆಯಲ್ಲಿ ನಮ್ದು ಒಂದು POP ಗಣೇಶ ಅಂತ ಒಂದು ಕಾರ್ಯಕ್ರಮ ಆಯಿತು 2017-18. ಅವಾಗ ನಾನು ಅವ್ರನ್ನ ಮನೆಗೆ ಹೋಗಿ ಭೇಟಿಯಾಗಿ ಮಂಜುನಾಥ ಸ್ವಾಮಿಯವ್ರ ಜೊತೆಯಲ್ಲಿ ಹೋಗಿದ್ದೆ. ಅವತ್ತು ಹೋಗಿ ಭೇಟಿಯಾಗಿ ಅವರು ಕೊಟ್ಟ ನಂತರ 2017 ಮತ್ತು 2018 ಎರಡು ವರ್ಷ ನಮಗೆ ಎಷ್ಟೊಂದು ಬರೀ ಮಣ್ಣಿನಿಂದ ಮಾಡಿದಂಥ ಗಣೇಶ ಬಂತು ಅಂತ ಹೇಳಿದ್ರೆ POP ಗಣೇಶ ನಮ್ಮಲ್ಲಿ ಪೂರ್ತಿಯಾಗಿ ಕಡಿಮೆ ಆಯಿತು. ಬಟ್ 2023 ಮತ್ತೆ ಎಲ್ಲ ವಾಪಸ್ ಮರುಕಳಿಸ್ ಬಂದಿದೆ. ಸೊ ಅದು ಸೇಮ್ POPಯಲ್ಲೂ ಕೂಡ ಭಾಳ ಪ್ಲಾಸ್ಟಿಕ್ನ ಇದನ್ನು ನಾವು ಬಳಸುವಂಥದ್ದು ಒಂದು ಆಗೋಗ್ಬಿಟ್ಟಿದೆ, ಆ ಪೇಂಟು ಇಂಟೆಲ್ಲ. ಸೊ ಆ ರೀತಿಯಲ್ಲಿ ಇಲ್ಲಿ 2017 ಮತ್ತು 2018 ಆನಂದ ಗುರುಜಿಯವರು ಕೊಟ್ಟ ತಕ್ಷಣನೇ ನಮ್ಗೆ ಎಷ್ಟೊಂದು ಗಣೇಶಗಳು POP ಗಣೇಶ ಕಡಿಮೆ ಆಗಿ ನಮ್ಮ ಮಣ್ಣಿನ ಗಣೇಶ ಮಾತ್ರ ಬಂತು. ಅದೇ ರೀತಿ ನಾನು ಕೇಳಬೇಕು ಅಂತಿದ್ದೆ, ಅಷ್ಟು ಬೇಗ ಅವ್ರು ಕೇಳಿದ್ರು. ಬಟ್ ಒಂದು ಉದಾಹರಣೆ ಇದೆ ನಮ್ಮಲ್ಲಿ ಈ ಥರ ಆಗಿರ್ತಕ್ಕಂಥದ್ದು ಅಂದರೆ POP ಗಣೇಶ ನಮ್ಮ ಬೆಂಗಳೂರಿನಲ್ಲಿ ಬೆಂಗಳೂರಿನ ಮಟ್ಟಕ್ಕೆ ನಮ್ಗೆ ನೋಡೋಕ್ಕಾಯ್ತು. ಒಟ್ಟು ಸೇರಿದ್ರೆ ಆ ಒಂದು ಸಮಯದಲ್ಲಿ ನಮಗೆ ಬರೀ ಸಾಂಕಿನ ಟೈಮ್ಗಳು ಮಾತ್ರನೇ 350,000 POP ಗಣೇಶ ಬರ್ತಂಥ ಜಾಗದಲ್ಲಿ ನಮಗೆ ಬರೀ 12,000 ಗಣೇಶಗಳು ಬಂತು ಆ ಟೈಮ್ಗೆ. ಲೆಕ್ಕ ಇಟ್ಕೊಂಡಿದ್ದೀವಿ, BBMP ಇದೆ ಇದ್ದು. ಸೊ ಅವ್ರನ್ನ ಕೇಳಬೇಕು ಅಂತಿದ್ದೆ, ಅಷ್ಟು ಬೇಗ ಅವ್ರು ಹೇಳಿದ್ರು. ಇದು ಒಂದು ಉದಾಹರಣೆ. ಎಲ್ಲಿ ಗಣೇಶನನ್ನು ನಾವು ಪ್ರತಿಷ್ಠೆ ಮಾಡಿ ಮಾಡುವಾಗ ಅದು ಮಣ್ಣಿನ ಗಣೇಶನ ಆಗಿರಬೇಕು, POP ಗಣೇಶ ಆಗಬಾರ್ದು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ಅದು ತುಂಬ ಉತ್ತಮವಾಗುತ್ತೆ ಅಂತಕ್ಕಂಥದ್ದು ಭಾಳ ಅರ್ಚಕರು ಬೇರೆ ದೇವಸ್ಥಾನದವರು ಅವರು ಪ್ರಾರಂಭ ಮಾಡಿದ್ರೆ ಗ್ಯಾರಂಟಿ ಇದಾಗೋ ಸಾಧ್ಯತೆ.